ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಓರೋಫೋರ್ XT ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರಂದರೆ, ಅನೇಮಿಯಾ ವಿವಿಧ ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಮತ್ತು ಕ್ರೋನಿಕ್ ಬ್ಲಡ್ ಲಾಸ್, ಹಾಗೆ ನಮ್ಮ ದೇಹದಲ್ಲಿ ಕಬ್ಬಿಣದ ಕೊರತೆ ಅಂದರೆ ಐರನ್ ಡೆಫಿಸಿಯನ್ಸಿ ಆಗಿದ್ದರೆ ಈ ಟ್ಯಾಬ್ಲೆಟ್ನ ಬಳಸಲಾಗುತ್ತದೆ. ಮತ್ತು ಈ ಟ್ಯಾಬ್ಲೆಟ್ನ ಪ್ರೆಗ್ನೆನ್ಸಿ ಬ್ರೀಸ್ ಫೀಡಿಂಗ್ ಸಮಯದಲ್ಲಿ ಡಾಕ್ಟರ್ಸ್ ನಮಗೆ ಅಡ್ವೈಸ್ ಮಾಡುತ್ತಾರೆ, ಹಾಗೆ ಆಫ್ಟರ್ ಸರ್ಜರಿ, ಸರ್ಜರಿ ಆದ ನಂತರ ಪೌಷ್ಟಿಕಾಂಶದ ಕೊರತೆಯನ್ನು ತಡೆಗಟ್ಟಲು ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ವಯಸ್ಸಾದವರಿಗೆ, ಅಪೌಷ್ಟಿಕತೆಯನ್ನು ಹೊಂದಿರುವ ವ್ಯಕ್ತಿಗಳಿಗೆ ಈ ಟ್ಯಾಬ್ಲೆಟನ್ನು ಸಜೆಸ್ಟ್ ಮಾಡಲಾಗುತ್ತದೆ. ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕೆಂದರೆ, ಡೈಲಿ 1 ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಬೇಕು. ಊಟದ ಮೊದಲು 1 ಅವರ್ ಮುಂಚೆನೇ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಬೇಕು. ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳುವವರು ಟೀ, ಕಾಫಿನ ಅವಾಯ್ಡ್ ಮಾಡಬೇಕಾಗುತ್ತದೆ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ. ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇದರಲ್ಲಿ ಫೆರಸ್ ಮತ್ತು ಫಾಲಿಕ್ ಆಸಿಡ್ ಆ್ಯಕ್ಟಿವ್ ಇನ್ಗ್ರೀಡಿಯಂಟ್ಸ್ ಇವೆ. ಈ ಫೆರಸ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇದು ಐರನ್ನ ಅಬ್ಸಾರ್ಪ್ಷನ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ, ನ್ಯೂ ರೆಡ್ ಬ್ಲಡ್ ಸೆಲ್ಸ್ನ ಫಾರ್ಮೇಷನ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ, ಹಿಮೋಗ್ಲೋಬಿನ್ ಲೆವೆಲ್ಸ್ನ ಇಂಪ್ರೂವ್ಮೆಂಟ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಫಾಲಿಕ್ ಆಸಿಡ್ ದೇಹದಲ್ಲಿ ಆಕ್ಸಿಜನ್ ಸರಿಯಾದ ಪ್ರಮಾಣದಲ್ಲಿ ಪೂರೈಕೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಅನೇಮಿಯಾವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್: ವಾಕರಿಕೆ, ಅಲರ್ಜಿ ರಿಯಾಕ್ಷನ್, ಮಲಬದ್ಧತೆ, ಬ್ಲಾಟಿಂಗ್, ಬೀಟಾ ಟೆಸ್ಟ್ ಇನ್ ಮೌತ್ ಅಂದರೆ ಬಾಯಿಯಲ್ಲಿ ಕೈ ರುಚಿ. ಈ ಟ್ಯಾಬ್ಲೆಟ್ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಲಾಂಗ್ ಟರ್ಮ್ ಆಗಿ ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್: ಈ ಟ್ಯಾಬ್ಲೆಟ್ನಲ್ಲಿ ಯಾವುದೇ ಇನ್ಗ್ರೀಡಿಯೆಂಟ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬೇಡಿ ಮತ್ತು ಡಾಕ್ಟರ್ಸ್ ಹೇಳದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು. ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.